ಫ್ರೆಂಡ್ಸ್, ನಾನಿವತ್ತು ಅಮೇರಿಕಾದಲ್ಲಿ ಚೈನೀಸ್ ಬಫೆಟ್ ರೆಸ್ಟೋರೆಂಟ್ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ನಾನು ಹೋಗ್ತಾ ಇರೋದು ಲಂಚ್ ಮೆನ್ಯೂಗೆ. ಪ್ರೈಸ್ ಬಂದು $11, ಎಕ್ಸಾಕ್ಟ್ ಕಾಸ್ಟು ಇಂಡಿಯನ್ ರುಪೀಸಲ್ಲಿ 1,100 ರೂಪಾಯಿ ಇನ್ಕ್ಲೂಡಿಂಗ್ ಟ್ಯಾಕ್ಸ್. ಇದು ಸೂಶಿ ಟೇಬಲ್. ಇಲ್ಲಿ ಬಗೆ ಬಗೆಯಾದ ಜಪಾನ್ನ ಫುಡ್ ಸೂಶಿ ಇಟ್ಟಿರ್ತಾರೆ. ವೆಜಿಟೇರಿಯನ್ ಸೂಶಿ ಇರುತ್ತೆ, ಮತ್ತು ನಾನ್ ವೆಜಿಟೇರಿಯನ್ ಸೂಶಿ, ಸೀ ಫುಡ್ ಸೂಶಿ ಕೂಡ ಇರುತ್ತೆ ಇಲ್ಲಿ. ನಮ್ಮವರು ಜಾಸ್ತಿ ಸೂಶಿ ತಿನ್ನಲ್ಲ, ಏಕೆಂದರೆ ಅದು ಖಾರ ಇರುತ್ತೆ ಮತ್ತು ಹಸಿ ಮೀನಿರುತ್ತೆ ಅದರಲ್ಲಿ. ಸೊ ಮೋಸ್ಟ್ಲಿ ತೊಗೊಂಡ್ರೂ ವೆಜಿಟೇರಿಯನ್ ಸೂಶಿ ತೊಗೊತಾರೆ. ನಾನಂತೂ ವೆಜಿಟೇರಿಯನ್ ಸೂಶಿನೇ ಟ್ರೈ ಮಾಡಿದೆ. ಇದು ಫ್ರೈಡ್ ಫುಡ್ ಸ್ಟೇಷನ್. ಮೋಸ್ಟ್ಲಿ ಇಲ್ಲಿ ಫ್ರೆಂಚ್ ಫ್ರೈಸು, ಎಗ್ ರೋಲು, ಮತ್ತು ಬನಾನಾ, ಫ್ರೈಡ್ ಬನಾನಾ ಈ ಥರ ಸಿಗುತ್ತೆ. ಇದು ಮಕ್ಕಳಿಗೆ ತುಂಬಾ ಇಷ್ಟ. ಇಲ್ಲಿ ಸ್ಯಾಲಡ್ ಸ್ಟೇಷನ್ ಇದೆ. ಮೋಸ್ಟ್ಲಿ ಕುಕ್ ಅನ್ಕುಕ್ಡ್ ವೆಜಿಟೇಬಲ್ಸು ಮತ್ತು ಎಗ್ಸು ಮತ್ತು ರಾ ಸೀ ಫುಡ್ಡು ಈ ಥರ ಇರುತ್ತೆ. ನಾನು ರಾ ಸೀ ಫುಡ್ ಎಲ್ಲ ತಿನ್ನೋಕೆ ಹೋಗಲ್ಲ. ಸೊ ಮೋಸ್ಟ್ಲಿ ಈ ಸ್ಟೇಷನ್ನ ನಾನು ಸ್ಕಿಪ್ ಮಾಡಿದ್ದೀನಿ. ಇದು ಫ್ರೂಟ್ ಸ್ಟೇಷನ್. ಇಲ್ಲಿ ಎಲ್ಲ ಥರ ಕಟ್ ಮಾಡಿರೋ ಫ್ರೂಟ್ಸ್ ಇಟ್ಟಿರ್ತಾರೆ. ಎಷ್ಟು ಬೇಕಾದ್ರೂ ತಿನ್ಬೋದು, ಯಾವ್ದು ಬೇಕಾದರೂ ಹಾಕೋಬೋದು. ನಾವು ತಿಂತಾ ಇದ್ದಂಗೆ ಅವ್ರು ಫಿಲ್ ಮಾಡ್ತಾನೆ ಇರ್ತಾರೆ. ಇದೆಲ್ಲ ಜಸ್ಟ್ $11. ಇದು ಡೆಸರ್ಟ್ ಸ್ಟೇಷನ್. ಮೋಸ್ಟ್ಲಿ ಎಲ್ಲ ಖಾರ ತಿಂದಾದಮೇಲೆ ಸಿಹಿ ತಿಂದೇ ತಿಂತಾರೆ. ಒಂದು 7-8 ವೆರೈಟಿ ಸ್ವೀಟ್ಸ್ ಇಟ್ಟಿರ್ತಾರೆ, ಯಾವುದು ಬೇಕಾದರೂ ತಿನ್ಬೋದು. ನಮ್ಮ ಕಡೆ ಸಿಗೋ ಕೋಕೋನಟ್ ಬರ್ಫಿ ಕೂಡ ಇಲ್ಲಿ ಸಿಗುತ್ತೆ. ನಾನಂತೂ ಅದೇ ಪ್ರಿಫರ್ ಮಾಡ್ತೀನಿ. ನಾನು ಫಸ್ಟಲ್ಲಿ ಸೂಪ್ ತಗೊಂಡೆ, ಮತ್ತು ಚಿಕನ್ ಸ್ಟಾರ್ಟರ್ ತಗೊಂಡೆ, ಅದರ ಜೊತೆ ಸ್ವಲ್ಪ ಆಲೂಗೆಡ್ಡೆ ಬೇಯಿಸಿರೋದು ಅದು ಕೂಡ ತೊಗೊಂಡಿದ್ದೀನಿ. ಮತ್ತು ಸೆಕೆಂಡ್ ರೌಂಡ್ ನಾನು ಫ್ರೈಡ್ ಚಿಕನ್ ಟ್ರೈ ಮಾಡಿದೆ, 2 ಥರ ಸ್ಟಾರ್ಟರ್ ಟ್ರೈ ಮಾಡಿದೆ, ಮತ್ತು ಪೊಟೇಟೋ ವೆಜ್ಜಸ್ ಟ್ರೈ ಮಾಡಿದೆ. ಫೈನಲ್ಲಾಗಿ ನಿಮಗೆ ಹಿಬಾಚಿ ಗ್ರಿಲ್ ತೋರಿಸ್ಲೇಬೇಕು. ಈ ಬಫೆಟಲ್ಲಿ ಇನ್ನೊಂದು ಏನಂದರೆ ಹಿಬಾಚಿ ಗ್ರಿಲ್ ಕೂಡ ಇನ್ಕ್ಲೂಡೆಡ್ ಆಗಿರುತ್ತೆ. ಅದರಲ್ಲಿ ನಾವು ಯಾವುದೇ ಥರದ ವೆಜೀಸ್ ಬೇಕಾದರೂ ಅವ್ರು ಇಟ್ಟಿರೋದು ಹಾಕ್ಕೋಬೋದು. ರೈಸು, ನೂಡಲ್ಸ್ ಹಾಕ್ಕೋಬೋದು. ಅದ್ರ ಜೊತೆ ನಾವು ಮೀಟ್ ಕೂಡ ಹಾಕ್ಕೋಬೋದು, ಲೈಕ್ ಚಿಕನ್ನು, ಮತ್ತು ಶ್ರಿಂಪ್ ಇರುತ್ತೆ, ಮತ್ತು ಬೀಫ್ ಕೂಡ ಇಟ್ಟಿರ್ತಾರೆ. ಅದನ್ನು ಹಾಕ್ಕೊಂಡು ಅವ್ರಿಗೆ ಕೊಟ್ಟರೆ ನಾವು ಯಾವ ಥರ ಸಾಸ್ ಬೇಕು ಅಂತ ಹೇಳಿದ್ರೆ ಅವರು ನಮಗೆ ಆ ಸಾಸಲ್ಲಿ ಲೈವ್ ಬೇಯಿಸಿ ಕೊಡ್ತಾರೆ. ನಮಗಂತೂ ಸ್ವಲ್ಪ ಖಾರ ಇರಲೇಬೇಕು, ಬಟ್ ಇವ್ರ ಫುಡ್ಡು ಸ್ವಲ್ಪನೂ ಖಾರ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ಕ್ಯಾರೆಟು, ಅದ್ರ ಜೊತೆ ಆ್ಯಲೋಪಿನೋಸ್, ಇದು ಮೆಣಸಿನ್ಕಾಯಿ ಅಷ್ಟೊಂದು ಖಾರ ಇರಲ್ಲ, ಬಟ್ ಓಕೆ ಸ್ವಲ್ಪ ಖಾರಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ. ಪೈನಾಪಲ್ ಹಾಕ್ಕೊಂಡಿದ್ದೀನಿ. ನನ್ನ ಹೆಂಡತಿಗೆ ಅಸಲು ಇಷ್ಟ ಇಲ್ಲ ಇದು ಪೈನಾಪಲ್, ಬಟ್ ನನಗೆ ಸ್ವಲ್ಪ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಅದ್ರ ಜೊತೆ ಅಂತ ಹಾಕ್ಕೊಂಡೆ. ಅದ್ರ ಜೊತೆ ಈರುಳ್ಳಿ ಅಂತೂ ಇರಲೇಬೇಕು, ಏನಕ್ಕಂದರೆ ನನಗೆ ಈರುಳ್ಳಿ ಅಂದರೆ ತುಂಬಾ ಇಷ್ಟ. ಸೊ ವೆಜಿಟೇಬಲ್ಸ್ ಎಲ್ಲ ಆಯಿತು. ಇವಾಗ ಫೈನಲ್ಲಾಗಿ ಯಾವುದೋ ಒಂದು ಮೀಟ್ ಹಾಕ್ಕೋಬೇಕು. ಸೊ ನಾನು ಶ್ರಿಂಪ್ ತಿಂತೀನಿ, ಚಿಕನ್ ತಿಂತೀನಿ, ಮತ್ತು ಏಡಿ ಕೂಡ ಇದೆ ಅಲ್ಲಿ, ಏಡಿ ತಿಂತೀನಿ. ಬಟ್ ನಾವು ನನ್ನ ಹೆಂಡತಿಗೂ ಇಷ್ಟ, ನನಗೂ ಇಷ್ಟ, ಅದಕ್ಕೋಸ್ಕರ ಚಿಕನ್ ತಗೊ ಹಾಕ್ಕೊತ ಇದ್ದೀನಿ. ಈ ಚಿಕನ್ ಏನಂದರೆ ಆಲ್ರೆಡಿ ಮ್ಯಾರಿನೇಟ್ ಮಾಡಿರೋ ಚಿಕನ್, ಸ್ವಲ್ಪ ಸೀಸನಿಂಗ್ ಹಾಕಿ, ಉಪ್ಪು ಖಾರ ಲೈಟಾಗಿ ಹಾಕಿ ಅವರು ಮ್ಯಾರಿನೇಟ್ ಮಾಡಿರ್ತಾರೆ, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ನನಗೆ ಗಾರ್ಲಿಕ್ ಅಂದ್ರೂ ಇಷ್ಟ, ಸೊ ಮಿನ್ಸ್ಡ್ ಗಾರ್ಲಿಕ್ ಇಟ್ಟಿದ್ದಾರೆ ಇಲ್ಲಿ, ಅದಕ್ಕೆ ನಾನು ಗಾರ್ಲಿಕ್ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡು ನಾನು ಅವ್ರಿಗೆ ಹೇಳ್ತೀನಿ ಯಾವ ಥರ ಸಾಸ್ ಬೇಕು ಅಂತ. ಅವ್ರಿಗೆ ಕೊಟ್ಟರೆ ಅವರು ಅದನ್ನು ನನ್ನ ಮುಂದೆನೆ ಲೈವ್ ಬೇಯಿಸಿ ನನಗೆ ಕೊಡ್ತಾರೆ. ನೋಡಿ, ಅಲ್ಲಿ ನಾನು ಕೊಟ್ಟಿರೋ ಪ್ಲೇಟ್ ಅವ್ರು ಬೇಯಿಸ್ತಾ ಇದ್ದಾರೆ. ಫಸ್ಟ್ ಅವ್ರು ಸಪ್ರೇಟಾಗಿ ತರಕಾರಿ ಒಂದು ಕಡೆ ಬೇಯಿಸ್ಕೊತಾರೆ, ಮೋಸ್ಟ್ಲಿ ಚಿಕನ್ ಸಪ್ರೇಟಾಗಿ ಬೇಯಿಸ್ತಾರೆ, ಯಾಕಂದರೆ ಚೆನ್ನಾಗಿ ಕುಕ್ ಆಗಬೇಕಂತ. ಅದೆಲ್ಲ ಕುಕ್ ಆದಮೇಲೆ ನನ್ನ ಪ್ಲೇಟ್ ರೆಡಿ ಇರುತ್ತೆ. ಸೊ ನನ್ನ ಹೆಸರು ಕರೀತಾರೆ, ನಾನು ಬಂದು ತೊಗೊಂಡೋಗ್ತೀನಿ. ಅಂತೂ ಇಂತೂ ನನ್ನ ಹಿಬಾಚಿ ಪ್ಲೇಟ್ ಫೈನಲಿ ಸಿಕ್ತು. ನೀವು ನೋಡ್ದಂಗೆ ತುಂಬಾ ಖಾರ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು.